हेलो फ्रेंड्स, वेलकम टू प्रेमा रेसिपीस। इवत्तिन स्पेशल सिंपल एंड टेस्टी आगिरोंत ब्रेकफास्ट रेसिपी। ई रैसन्न नीवु ओंदु सल माड्कोंड्रे पदे पदे माड्कोळ्तीरा, अष्टु रुचियागिरुत्ते। माडो विधान, स्टव मेले ओंदु प्यान इट्टिदीनि। 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ। ಮೊದಲೇ ನಾವು ಈ ರೀತಿ ಫ್ರೈ ಮಾಡಿ ಇಟ್ಬಿಟ್ರೆ ಲಾಸ್ಟ್ ಅಲ್ಲಿ ರೈಸ್ ಮೇಲೆ ಸೇರಿಸ್ಕೊಳ್ಳೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ। ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು। ಇಷ್ಟು ಫ್ರೈ ಆಗಿದೆ ಅಲ್ವಾ, ಸಾಕಾಗುತ್ತೆ। ಇದನ್ನ ಸೈಡ್ ಅಲ್ಲಿ ಇಟ್ಟು ನಂತರ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ। 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೂ ಸೇರಿಸ್ತಾ ಇದ್ದೀನಿ। ಎಣ್ಣೆ ಬಿಸಿ ಆಗಿದೆನೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ। ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೆಂಟ್ರಿಗೆ ಕಟ್ ಮಾಡಿ ಸೇರಿಸ್ತಿದ್ದೀನಿ। ಅಂದರೆ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ। ನಂತರ ಖಾರಕ್ಕೆ 4 ಒಣಮೆಣಸಿನಕಾಯಿನ ಹಾಕ್ತಿದ್ದೀನಿ। ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಿದ್ದೀನಿ। ಬೆಳ್ಳುಳ್ಳಿ ಮತ್ತು ಜೀರಿಗೆ ಘಮ ಬರೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ। ಈ ರೀತಿ ಫ್ರೈ ಆಗಿದೆ ಅಲ್ವಾ, ಈ ಜಾಗದಲ್ಲಿ ಖಾರಕ್ಕೆ ನಾನು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ। ಅಂದರೆ ನಿಮ್ಮ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ। ಒಣಮೆಣಸಿನ್ಕಾಯಿನೂ ಹಾಕಿದ್ದೀವಿ, ನಂತರ ಚಿಲ್ಲಿ ಪೌಡರ್ನ ಸೇರಿಸ್ತಿದ್ದೀವಿ। ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಚಿಟಿಕೆಯಷ್ಟು ಅರಿಶಿಣನೂ ಸೇರಿಸ್ಕೊಳ್ತಿದ್ದೀನಿ। ನೋಡಿ, ಇದು ಈಗಲೇ ಮಿಕ್ಸ್ ಮಾಡಿಬಿಟ್ರೆ ರೈಸ್ ಜೊತೆ ಚೆನ್ನಾಗಿರೋದಿಲ್ಲ। ಈ ಖಾರ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ। ನೋಡಿ, ಇಷ್ಟು ಫ್ರೈ ಆಗಿದೆ ಅಲ್ವಾ, ಈ ಜಾಗದಲ್ಲಿ ಕಡಲೆ ಬೀಜನ ಫ್ರೈ ಮಾಡಿ ನಾನು ಪೌಡ್ರ್ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ತಿದ್ದೀನಿ। ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟಿದೆ ಇದರಲ್ಲಿ। ನೀವು ಹಸಿದು ಹಾಕಬಾರ್ದು, ಕಡಲೆ ಬೀಜ ಫ್ರೈ ಮಾಡಿನೇ ಪೌಡ್ರ್ ಮಾಡಿ ಹಾಕಬೇಕು, ಆಗಲೇ ತುಂಬ ರುಚಿಯಾಗಿರುತ್ತೆ, ಮಿಸ್ ಮಾಡ್ದಿರಾ ಹಾಕ್ಕೊಳ್ಳಿ। ನೋಡಿ, ಇದನ್ನೂ ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ನಂತರ ಈ ಜಾಗದಲ್ಲಿ ನಾವು ರೈಸನ್ನು ಸೇರಿಸ್ಕೊಳ್ಳೋಣ। ರೈಸು ಅಷ್ಟೇ ಬಿಡಿಬಿಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ। ಈಗ ಪೂರ್ತಿಯಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕು। ನೋಡಿ, ಈ ರೈಸನ್ನು ಒಂದ್ಸಲ ನೀವು ಮಾಡಿಕೊಂಡ್ರೆ ಯಾವಾಗಲೂ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ। ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡೋಗ್ತೀನಿ ಅಂದರೂ ತೊಗೊಂಡೋಗ್ಬೋದು, ಅಥವಾ ನೈಟ್ ಡಿನ್ನರ್ಗೂ ಒಂದೊಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ। ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈ ಜಾಗದಲ್ಲಿ ನಾವು ಮೊದಲು ಫ್ರೈ ಮಾಡಿಟ್ಟಿದ್ವಲ್ಲ ಕಡಲೆ ಬೀಜ, ಅದನ್ನು ಸೇರಿಸ್ತಿದ್ದೀನಿ। ಈ ರೀತಿ ಲಾಸ್ಟಲ್ಲಿ ಕಡಲೆ ಬೀಜ ಸೇರಿಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ। ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ। ಇದೇನಪ್ಪ ಇಷ್ಟು ಸುಲಭವಾಗಿದೆ, ಹೇಗಿದೆಯೋ ಅಂದ್ಕೊಳ್ತಿದ್ದೀರಾ? ತಪ್ಪದಿರ ಒಂದು ಸಲ ಮಾಡ್ಕೊಂಡು ನೋಡಿ, ಪದೇ ಪದೇ ನೀವು ಇದೇ ರೀತಿ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ। ಓಕೆ, ರೆಡಿ ಆಯಿತು, ನಾನು ಸರ್ವ್ ಮಾಡ್ಕೊಳ್ತೀನಿ। ಇದ್ರ ಮೇಲೆ ನಾನು ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ। ನಂತರ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ। ಚಟ್ನಿ ಮತ್ತು ಈ ರೈಸ್ ಜೊತೆ ಒಂದೊಳ್ಳೆ ಕಾಂಬಿನೇಷನ್. ನೀವು ಸಹ ಇದೇ ರೀತಿ ಮಾಡ್ಕೊಂಡು ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ। ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ। Thanks for watching.